ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವ ಸಮಾವೇಶದಲ್ಲಿ ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಆಚರಿಸಲು ನಿರ್ಧರಿಸಲಾಗಿದೆ ಹಾಗೂ NTPCI ಎಷ್ಟರಲ್ಲಿ ಸ್ಥಾಪನೆಯಾಯಿತು, NTPCI ಶಾಸನಾತ್ಮಕ ಸ್ಥಾನಮಾನ ಪಡೆದಂಥ ವರ್ಷ ಯಾವುದು, ದ ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಯಾರನ್ನು ಕರೀತಾರೆ, ಟೈಗರ್ ದ ಪ್ರಾಜೆಕ್ಟ್ ಟೈಗರನ್ನು ರೂಪಿಸಲು ಪ್ರಮುಖ ಪಾತ್ರ ವಹಿಸಿದವರು ಯಾರು, ಏಳು ಪ್ರಮುಖ ದೊಡ್ಡ ಕ್ಯಾಟ್ಗಳಂಥೇಳಿ ಯಾವ್ಯಾವನ್ನ ಕರೀತಾರೆ, ಪ್ರಸ್ತುತ ದೇಶದಲ್ಲಿರುವ ಒಟ್ಟು ಹುಲಿಗಳ ಸಂಖ್ಯೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪ್ರಾಜೆಕ್ಟ್ ಟೈಗರ್ ಯೋಜನೆಗೆ 50 ವರ್ಷದ ಕಾರ್ಯಕ್ರಮದ ಆತಿಥ್ಯವನ್ನು ಮೈಸೂರು ವಹಿಸಿದೆ. ಪ್ರಾಜೆಕ್ಟ್ ಟೈಗರ್ ಏನಿದೆಯಲ್ಲ, ಪ್ರಾಜೆಕ್ಟ್ ಟೈಗರ್ ಯೋಜನೆಗೆ 50 ವರ್ಷದ ಕಾರ್ಯಕ್ರಮದ ಆತಿಥ್ಯವನ್ನು ಮೈಸೂರು ವಹಿಸಿದೆ. ಮೈಸೂರು ಇತ್ತೀಚೆಗೆ 2023ರಲ್ಲಿ ಏನು ಮಾಡ್ತಾ ಇದ್ದಾನೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿನಲ್ಲಿ ಹುಲಿ ಗಣತಿ ವರದಿಯನ್ನು ಬಿಡುಗಡೆಗೊಳಿಸಿದ್ದು ಈ ಹುಲಿ ಗಣತಿ ಅನ್ವಯ ದೇಶದಲ್ಲಿ ಒಟ್ಟು ಹುಲಿಗಳ ಸಂಖ್ಯೆ ಎಷ್ಟಿವೆ ಅಂದರೆ 3,167 ಹುಲಿಗಳಿವೆ. ಪ್ರಸ್ತುತ ನಮ್ಮ ದೇಶದ ಒಟ್ಟು ಹುಲಿಗಳ ಸಂಖ್ಯೆ 3,167 ಹುಲಿಗಳು ಇವೆ ಎಂದು ಅಂದಾಜಿಸಲಾಗಿದೆ. ಇದು 2022ರ ಹುಲಿ ಗಣತಿ ಅನ್ವಯ ದೇಶದಲ್ಲಿ ಒಟ್ಟು ಹುಲಿಗಳ ಸಂಖ್ಯೆ ಹಾಗೂ 2018ರಲ್ಲಿ ಹುಲಿ ಗಣತಿಗೆ ಹೋಲಿಸಿದರೆ ಈ 2022ರ ಹುಲಿ ಏನಿದೆ ಗಣತಿ ಏನಿಲ್ಲ ಅದು 200ರಷ್ಟು ಹುಲಿಗಳು ಹೆಚ್ಚಾಗಿವೆ ಅಂತ ಹೇಳ್ತದೆ. 2022ರ ಹುಲಿ ಗಣತಿ ಏನಿದೆಯಲ್ಲ ಅದು 200ರಷ್ಟು ಹುಲಿಗಳು ಹೆಚ್ಚಾಗಿವೆ ಈ 2018ಕ್ಕಿಂತ ಕಂಪೇರ್ ಮಾಡಿದ್ರೆ ಅಂತ ಹೇಳ್ತದೆ. ಯಾಕಂದರೆ ರಾಜ್ಯವಾರು ಅಂಕಿ ಅಂಶ ಹುಲಿ ಗಣತಿ ಇದೆಯಲ್ಲ ಅದು ಇನ್ನೂ ಬಿಡುಗಡೆ ಆಗಿಲ್ಲ. ಈ ಸಂದರ್ಭದಲ್ಲಿ ರಾಜ್ಯವಾರು ಹುಲಿ ಗಣತಿಯ ಅಂಕಿ ಅಂಶ ಇನ್ನೂ ಬಿಡುಗಡೆ ಆಗಿಲ್ಲ. ವೀಕ್ಷಣೆ ಮಾಡಿದರು ಪ್ರಧಾನಿ ನರೇಂದ್ರ ಮೋದಿಯವರು. ಚಾಮರಾಜನಗರ ಜಿಲ್ಲೆಯ ಬಂಡೀಪುರದ ಅತಿ ಎತ್ತರದ ಬೋಳುಗುಡ್ಡ ಪ್ರದೇಶದ ಮೇಲೆ ನಿಂತು ಬೈನಾಕುಲರ್ ಮೂಲಕ ಅರಣ್ಯವನ್ನು ವೀಕ್ಷಣೆ ಮಾಡ್ತಾರೆ. ಹುಲಿ ಯೋಜನೆ ಘೋಷಣೆಯಾಗಿ 50 ವರ್ಷ ಪೂರೈಸಿದರ ಹಿನ್ನೆಲೆಯಲ್ಲಿ ಇಲ್ಲಿ ಬಂಡೀಪುರದಲ್ಲಿ ನರೇಂದ್ರ ಮೋದಿಯವರು ಸಫಾರಿಯನ್ನು ಕೈಗೊಳ್ತಾರೆ. ಬಂಡೀಪುರಕ್ಕೆ ಭೇಟಿ ನೀಡಿದ ಮೊದಲ ಪ್ರಧಾನಿ ಎಂಬ ಕೀರ್ತಿಗೆ ಮೋದಿಯವರು ಪಾತ್ರರಾಗಿದ್ದಾರೆ. ಹಾಗೂ ಈ ಹುಲಿ ಸಂರಕ್ಷಣೆಯ ಸ್ಮರಣಾರ್ಥ ಪ್ರಧಾನಿ ನರೇಂದ್ರ ಮೋದಿಯವರು ಸ್ಮರಣಾರ್ಥ ನಾಣ್ಯವನ್ನು ಬಿಡುಗಡೆ ಮಾಡಿದ್ದಾರೆ. ಇದುವೇ ಆ ಸ್ಮರಣಾರ್ಥ ನಾಣ್ಯ. ರೂಪಾಯಿಯ ಸ್ಮರಣಾರ್ಥ ನಾಣ್ಯವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮೈಸೂರು ವಿವಿಯಲ್ಲಿ ಹುಲಿ ಯೋಜನೆಯ 50ನೇ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಬಿಡುಗಡೆಯನ್ನು ಮಾಡಿದ್ದಾರೆ. ಎರಡು ಸಾವಿರದ ಇಪ್ಪತ್ತೆರಡರ ಹುಲಿ ಗಣತಿಯ ಕಾರ್ಯ ಹೇಗೆ ನಡೀತದೆ ಅಂದರೆ, ಇದು ರಾಷ್ಟ್ರಮಟ್ಟದಲ್ಲಿ ವೈಜ್ಞಾನಿಕವಾಗಿ ಪ್ರತಿ ನಾಲ್ಕು ವರ್ಷಕ್ಕೂ ಒಮ್ಮೆ ಈ ಹುಲಿ ಗಣತಿಯ ಕಾರ್ಯ ನಡೆಯುತ್ತದೆ. ಈ ಬಾರಿ ಏನು ಮಾಡಲಾಗಿದೆ ಅಂದರೆ 3,080 ಹುಲಿಗಳ ಚಿತ್ರವನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿಯಲಾಗಿತ್ತು. ಎಷ್ಟು 3,080 ಹುಲಿಗಳ ಚಿತ್ರವನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿಯಲಾಗಿತ್ತು ಹಾಗೂ 2022ರಲ್ಲಿ ಒಟ್ಟು 97,399 ಛಾಯಾಚಿತ್ರಗಳನ್ನು ತೆಗೆಯಲಾಗಿತ್ತು. ಹಾಗೂ 4.70 ಕೋಟಿ ಏನಿದೆಯಲ್ಲ ಫೋಟೋಗಳನ್ನು ಕ್ಯಾಮರಾದಲ್ಲಿ ಟ್ರ್ಯಾಪ್ ಮಾಡಲಾಗಿತ್ತು. ಇದೆಲ್ಲ ಹುಲಿ ಗಣತಿ
ಮಾಡುವಂಥ ಕಾರ್ಯ ರಾಷ್ಟ್ರಮಟ್ಟದಲ್ಲಿ ರಾಷ್ಟ್ರಮಟ್ಟದಲ್ಲಿ ವೈಜ್ಞಾನಿಕವಾಗಿ 4 ವರ್ಷಕ್ಕೊಮ್ಮೆ ಈ ಹುಲಿಗಣತಿ ಕಾರ್ಯ ನಡೆಯುತ್ತದೆ. ಈ ಬಾರಿ ಏನು ಮಾಡಲಾಗಿದೆ ಅಂದರೆ, 1 ವರ್ಷದ ಅವಧಿಯಲ್ಲಿ 3080 ಹುಲಿಗಳ ಚಿತ್ರವನ್ನು ಕ್ಯಾಮರಾದಲ್ಲಿ ಸೆರೆಹಿಡಿಯಲಾಗಿತ್ತು ಹಾಗೂ 2022ರಲ್ಲಿ 97,399 ಛಾಯಾಚಿತ್ರಗಳನ್ನು ತೆಗೆಯಲಾಗಿದ್ದು, ಹಾಗೆ 4.70 ಕೋಟಿ ಫೋಟೋಗಳನ್ನು ಕ್ಯಾಮರಾದಲ್ಲಿ ಟ್ರ್ಯಾಪ್ ಮಾಡಲಾಗಿದೆ, ಕಂಡುಬಂದಿವೆ. ಈ ಹುಲಿಗಣತಿಯ ಕಾರ್ಯ ಇದು. ಹಾಗೆ 2018ರಲ್ಲಿ 5.22 ಲಕ್ಷ ಹುಲಿಗಳ ಹೆಜ್ಜೆ ಸಂಖ್ಯೆ ಕಂಡುಬಂದಿದೆ. 2018ರಲ್ಲಿ ಇದು 2018ರಲ್ಲಿ ಕಂಡುಬಂದ ಹುಲಿಗಳ ಹೆಜ್ಜೆ 2018ರಲ್ಲಿ. ಇವಾಗ 2022ರಲ್ಲಿ ಎಷ್ಟು ಬಂದಿದೆ, 6.41 ಲಕ್ಷ ಅಂತ ಹೇಳಲಾಗಿದೆ. 6.41 ಲಕ್ಷ ಹುಲಿ ಹೆಜ್ಜೆಗಳು ಕಂಡುಬಂದಿದೆ 2022ರಲ್ಲಿ ಅಂತ ಹೇಳಲಾಗಿದೆ. ಈ 2018 ಹುಲಿಗಣತಿ ವರದಿ ಏನಿದೆಯಲ್ಲ, ಇದು 2019 ಜುಲೈ 19 ಹುಲಿ ಸಂರಕ್ಷಣಾ ದಿನದಂದು ಪ್ರಕಟವಾಗಿದೆ. 2018 ಹುಲಿಗಣತಿ ವರದಿ 2019 ಜುಲೈ 19 ಹುಲಿ ಸಂರಕ್ಷಣಾ ದಿನದಂದು 526 ಹುಲಿಗಳನ್ನು ಹೊಂದಿದ ಮಧ್ಯಪ್ರದೇಶ ದೇಶದ ಹುಲಿ ರಾಜ್ಯ ಎನಿಸಿತ್ತು. 2010 ಇದು 2018ರ ಹುಲಿಗಣತಿ ವರದಿ. ಇದು 2018ರ ಹುಲಿಗಣತಿ ವರದಿ ಏನಂತಂದರೆ, 526 ಹುಲಿಗಳನ್ನು ಹೊಂದಿದ ಮಧ್ಯಪ್ರದೇಶ ಇದೆಯಲ್ಲ, ಈ ಮಧ್ಯಪ್ರದೇಶ ದೇಶದ ಹುಲಿ ರಾಜ್ಯ ಎನಿಸುತ್ತದೆ. ಹಾಗೆ 524 ಹುಲಿಗಳನ್ನು ಹೊಂದಿದ ನಮ್ಮ ಕರ್ನಾಟಕ ರಾಜ್ಯ ಎರಡನೆಯ ಸ್ಥಾನದಲ್ಲಿದೆ. ಕರ್ನಾಟಕ ರಾಜ್ಯ 524 ಹುಲಿಗಳನ್ನು ಹೊಂದಿ ಕರ್ನಾಟಕ ರಾಜ್ಯ ಎರಡನೆಯ ಸ್ಥಾನದಲ್ಲಿದೆ. ಈ ಮಧ್ಯಪ್ರದೇಶ 526 ಹುಲಿಗಳನ್ನು ಹೊಂದಿ ಮಧ್ಯಪ್ರದೇಶ ಹುಲಿಗಳ ರಾಜ್ಯ ಎನಿಸಿತ್ತು. ಎಷ್ಟರಲ್ಲಿ, 2018ರಲ್ಲಿ. ಇದು 2018ರ ವರದಿ ಪ್ರಕಾರ ಭಾರತದಲ್ಲಿ ಹುಲಿ ಗಣತಿ ಪ್ರತಿ 4 ವರ್ಷಕ್ಕೊಮ್ಮೆ ನಡೆಸುತ್ತದೆ. ನಮ್ಮ ಭಾರತದಲ್ಲಿ ಹುಲಿಗಣತಿ ಪ್ರತಿ ನಾಲ್ಕು ವರ್ಷಕ್ಕೆ ಒಂದು ಸಲ ಭಾರತದಲ್ಲಿ ಹುಲಿಗಣತಿಯನ್ನು ನಡೆಸಲಾಗ್ತದೆ. ಮೊಟ್ಟ ಮೊದಲ ಬಾರಿಗೆ ಹುಲಿಗಣತಿ ನಡೆದಿದೆ ಯಾವಾಗಂದರೆ, 2006ರಿಂದ ಹುಲಿಗಣತಿ ಕಾರ್ಯ ಜರುಗುತ್ತಿದೆ. 2006ರಿಂದ ಇಲ್ಲಿ ಹುಲಿಗಣತಿ ಕಾರ್ಯ ಜರುಗುತ್ತಿದೆ. 2006ರಲ್ಲಿ ಹುಲಿಗಣತಿ ಜರುಗಿದೆ. 2010ರಲ್ಲಿ ಜರುಗಿದೆ. 2014ರಲ್ಲಿ, 2018ರಲ್ಲಿ, 2022ರಲ್ಲಿ ಒಟ್ಟು ಐದು ಬಾರಿ ಹುಲಿಗಣತಿ ನಡೆದಿದೆ ಎಂದು ಹೇಳಲಾಗಿದೆ. ಭಾರತದಲ್ಲಿ ಹುಲಿಗಳ ಸಂಖ್ಯೆ ಎಷ್ಟಿದೆ ಅಂತಂದರೆ, 2006ರಲ್ಲಿ ಅಂದರೆ 1411 2006ರಲ್ಲಿ ಹುಲಿಗಳ ಸಂಖ್ಯೆ ಇತ್ತು. 2010ರ 1706 ಹುಲಿಗಳ ಸಂಖ್ಯೆ. 2014ರಲ್ಲಿ 2226 ಹುಲಿಗಳ ಸಂಖ್ಯೆ. 2018ರಲ್ಲಿ 2967ಕ್ಕೆ ತಲುಪ್ತು. 2022ರಲ್ಲಿ ಅಂದರೆ 3167 ಹುಲಿಗಳಿವೆ ಅಂತ ಹೇಳಿ ಅಂದಾಜಿಸಲಾಗಿದೆ. ಇದು 2022ರ ಮಾಹಿತಿ ಅನ್ವಯ, ಹುಲಿಗಣತಿ ಅನ್ವಯ ನಮ್ಮ ದೇಶದಲ್ಲಿ ಒಟ್ಟು ಹುಲಿಗಳ ಸಂಖ್ಯೆ 3617 ಎಂದು ಅಂದಾಜಿಸಲಾಗಿದೆ. ಇದು 2018ಕ್ಕೆ ಹೋಲಿಸಿದರೆ 200ರಷ್ಟು ಹುಲಿಗಳು ಹೆಚ್ಚಾಗಿವೆ ಅಂತ ಹೇಳಲಾಗಿದೆ. 12 ವರ್ಷಗಳಾಗಿವೆ. ಎಷ್ಟು, ಹುಲಿಗಳ ಜೀವಿತಾವಧಿ 12 ವರ್ಷ. ಹಾಗೂ ಸದ್ಯದ ಮಾಹಿತಿಯಂತೆ ಕರ್ನಾಟಕ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯ ಎನಿಸಿದೆ.
ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಮೈತ್ರಿಕೂಟ ಅಂಥೇಳಿ ಅಂದರೆ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಮೈತ್ರಿಕೂಟ. ಏಷ್ಯಾದಲ್ಲಿ ನಮ್ಮ ಏಷ್ಯಾದಲ್ಲಿ ಕಳ್ಳಬೇಟೆ ಮತ್ತು ಅಕ್ರಮ ವನ್ಯಜೀವಿ ವ್ಯಾಪಾರ ಸಾರ್ವತ್ರಿಕ ಸಮಸ್ಯೆ ಇದೆ. ಒಂಥರ ನಮ್ಮ ಏಷ್ಯಾದಲ್ಲಿ ಈ ಕಳ್ಳಬೇಟೆ ಇದೆಯಲ್ಲ, ಕಳ್ಳಬೇಟೆ ಮತ್ತು ಅಕ್ರಮ ವನ್ಯಜೀವಿ ವ್ಯಾಪಾರ ಏನಿದೆಯಲ್ಲ, ಇದು ಸಾರ್ವತ್ರಿಕ ಸಮಸ್ಯೆ ಆಗಿದೆ. ವನ್ಯಜೀವಿ ಸಂರಕ್ಷಣೆ ಮತ್ತು ಸುರಕ್ಷತೆ ಅಗತ್ಯವಾಗಿದೆ. ಈ ವನ್ಯಜೀವಿ ಸಂರಕ್ಷಣೆ ಮಾಡುವುದು ಮತ್ತು ಸುರಕ್ಷತೆಯನ್ನು ಕಾಪಾಡುವುದು ಅಗತ್ಯವಾಗಿದೆ. ಅದಕ್ಕೋಸ್ಕರ ಇಲ್ಲಿ ಪ್ರಮುಖ 7 ದೊಡ್ಡ ಕ್ಯಾಟ್ಗಳ ಸಂರಕ್ಷಣೆ ಉದ್ದೇಶವನ್ನು ಹೊಂದಲಾಗಿದೆ. ಅವು ಯಾವಂದರೆ ಹುಲಿ, ಸಿಂಹ, ಚಿರತೆ, ಹಿಮಚಿರತೆ, ಪೂಮಾ, ಜಾಗ್ವಾರ್ ಮತ್ತು ಚೀತಾ ಎನ್ನುವ 7 ಪ್ರಮುಖ ದೊಡ್ಡ ಕ್ಯಾಟ್ಗಳ ಸಂರಕ್ಷಣೆ ಉದ್ದೇಶದಿಂದ ತೊಂಬತ್ತೇಳು ದೇಶಗಳಲ್ಲಿ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಮೈತ್ರಿಕೂಟ IBCA ಕಾರ್ಯನಿರ್ವಹಿಸಿದೆ. ಮೊದಲನೇದು ಸಿಂಹ, ಎರಡನೇದು ಚೀತಾ, ಹುಲಿ, ಚಿರತೆ, ಜಾಗ್ವಾರ್, ಪೂಮಾ, ಹಿಮಚಿರ. ಚೀತಾ ಮತ್ತು ಜಾಗ್ವಾರ್ ನೋಡೋದಕ್ಕೆ ಒಂದೇ ಥರ ಇದೆ, ಕನ್ಫ್ಯೂಸ್ ಆಗೋದ್ರು ಆಗ್ಬೋದು ಅಂತ ಹೇಳಿನೇ ಈ ಚಿತ್ರಗಳನ್ನು ಹಾಕಿದ್ದು. ಇದು ನೋಡಿ ಚಿರತೆ, ಚಿರತೆಗೂ ಚೀತಾಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡಿ, ಜಾಗ್ವಾರ್ಗೂ ಮತ್ತು ಚಿರತೆಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡಿ. ಪೂಮಾ, ಪೂಮಾ ಹಿಮಚಿರತೆ, ಇದು ಹಿಮಚಿರತೆ. ಹುಲಿ ನೋಡಿದ್ರ ಸಿಂಹ ಗೊತ್ತಾಗತ್ತೆ, ಜಾಗ್ವಾರ್ ಮತ್ತು ಚೀತಾದಲ್ಲಿ ಡಿಫ್ರೆನ್ಸ್ ಏನೂ ನೋಡೋಕ್ಕಿಲ್ಲ, ಇಲ್ಲಿ ನೋಡೋಂಗಿಲ್ಲ. ಇಲ್ಲಿ ಪೂಮಾ, ಪೂಮಾ ಈ 7 ಪ್ರಾಣಿಗಳಲ್ಲಿ ಸ್ವಲ್ಪ ವಿಭಿನ್ನವಾಗಿದೆ, ಆದರೆ ಚೀತಾ ಮತ್ತು ಜಾಗ್ವರ್ಗೆ ತುಂಬ ವ್ಯತ್ಯಾಸ ಇಲ್ಲ ನೋಡಿ. ಇದರಿಂದ ಈ ಫೋಟೋಗಳನ್ನು ಹಾಕಿದ್ದು. ಇದು 7 ಪ್ರಮುಖ ದೊಡ್ಡ ಕ್ಯಾಟ್ಗಳ ಸಂರಕ್ಷಣೆ ಉದ್ದೇಶವನ್ನು ಹೊಂದಿರುವಂಥ 97 ದೇಶಗಳಲ್ಲಿ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಮೈತ್ರಿಕೂಟ ಕಾರ್ಯನಿರ್ವಹಿಸಿದೆ. ಪ್ರಾಜೆಕ್ಟ್ ಟೈಗರ್, ಇದು 1993 ಪ್ರಾಜೆಕ್ಟ್ ಟೈಗರ್ ಯೋಜನೆಯನ್ನ ಭಾರತದಲ್ಲಿ ಸರ್ಕಾರದಲ್ಲಿ ಅಂದಿನ ಈ ಉತ್ತರಾಖಂಡ ರಾಜ್ಯದ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಅಂದಿನ PM ಆದಂತಹ ಇಂದಿರಾ ಗಾಂಧಿ ಅವರು ಏನು ಮಾಡ್ತಾರಂದರೆ ಉದ್ಘಾಟನೆಯನ್ನು ಮಾಡ್ತಾರೆ. ಯಾವುದನ್ನು? ಪ್ರಾಜೆಕ್ಟ್ ಟೈಗರನ್ನು ಉದ್ಘಾಟನೆ ಮಾಡಿದರು ಇಂದಿರಾ ಗಾಂಧಿಯವರು. ಎಷ್ಟರಲ್ಲಿ? 1 ಏಪ್ರಿಲ್ 1973. 2022 UP ರಾಣಿಪುರ್, UP ಏನಿದ್ರೆ ಉತ್ತರ ಪ್ರದೇಶ, ರಾಣಿಪುರ್ ವನ್ಯಜೀವಿ ಸಂರಕ್ಷಣಾ ತಾಣ ದೇಶದ 53ನೆಯ ಹುಲಿ ಮೀಸಲು ತಾಣ ಅಂಥೇಳಿ ಘೋಷಣೆ ಮಾಡಲಾಗಿದೆ. 53ನೆಯ ಹುಲಿ ಮೀಸಲು ತಾಣ ಅಂಥೇಳಿ ಘೋಷಣೆ ಮಾಡಲಾಗಿದೆ. ಯಾವುದನ್ನು? ರಾಣಿಪುರ್ ವನ್ಯಜೀವಿ ಸಂರಕ್ಷಣಾ ತಾಣವನ್ನು. ಉತ್ತರ ಪ್ರದೇಶದ UPಯ ರಾಣಿಪುರ್ ವನ್ಯಜೀವಿ ಸಂರಕ್ಷಣಾ ತಾಣವನ್ನು 53ನೇ ಹುಲಿ ಮೀಸಲು ತಾಣ ಅಂಥೇಳಿ ಘೋಷಣೆ ಮಾಡಲಾಗಿದೆ. ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಅಂಥೇಳಿ ಯಾವುದನ್ನು ಕರೀತಾರೆ ಅಂದರೆ ಜಿಮ್ ಕಾರ್ಬೆಟನ್ನು ಕರೀತಾರೆ. ಇಲ್ಲಿ ನೋಡ್ರಿ, ಜಿಮ್ ಕಾರ್ಬೆಟ್ ಏನೇ ರಾಷ್ಟ್ರೀಯ ಉದ್ಯಾನವನ ಇದೆಯಲ್ಲ, ಇದನ್ನೇ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಅಂತ ಕರೀತಾರೆ. ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ದಿ ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಯಾರನ್ನ ಕರೀತಾರೆ ಅಂದರೆ ಕೈಲಾಸ್ ಶಂಕಲ್ ಅವರನ್ನು ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂಥೇಳಿ ಕರೀತಾರೆ ಅವರು. ದಿ ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಶಂಕಲ ಅವರು. ಇವರು 1973 ಹುಲಿ ಸಂರಕ್ಷಣಾ ಕಾರ್ಯಕ್ರಮದಲ್ಲಿ ಪ್ರಾಜೆಕ್ಟ್ ಟೈಗರ್ ರೂಪಿಸಲು ಪ್ರಮುಖವಾದಂತಹ ಪಾತ್ರವನ್ನು ಇವರು ವಹಿಸ್ತಾರೆ. ಆದ್ದರಿಂದ ಇವರನ್ನು ದ ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂಥೇಳಿ ಇವರನ್ನು ಪ್ರಸಿದ್ಧರಾಗ್ತಾರೆ. ಇವರೇನೆಂದರೆ 1973 ಹುಲಿ ಸಂರಕ್ಷಣಾ ಕಾರ್ಯಕ್ರಮದಲ್ಲಿ ಪ್ರಾಜೆಕ್ಟ್ ಟೈಗರ್ಗೋಸ್ಕರ
ಇವರು ಏನು ಪ್ರಾಜೆಕ್ಟ್ ಟೈಗರ್ಗೋಸ್ಕರ ರೂಪಿಸಲು ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾರೆ. ಇದು ಪ್ರಾಜೆಕ್ಟ್ ಟೈಗರ್ ಏನಿದೆಯಲ್ಲ ಅದನ್ನು ರೂಪಿಸಲು ಪ್ರಮುಖ ಪಾತ್ರ ವಹಿಸಿದ್ದರಿಂದ ಇವರಿಗೆ ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಕರೀತಾರೆ. ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಯಾರನ್ನು ಕರೀತಾರೆ ಅಂದರೆ ಇದು ಕೈಲಾಶ್ ಶಂಕಲ ಅವರನ್ನು ಕರೀತಾರೆ. ಹುಲಿ ಸಂರಕ್ಷಣೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ NTCA ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ NTCA ಸ್ಥಾಪನೆಯಾಗಿದ್ದು ಎಷ್ಟರಲ್ಲಿ ಅಂದರೆ 2005ರಲ್ಲಿ ಸ್ಥಾಪನೆ ಆಗ್ತದೆ. ಇದು 2005ರಲ್ಲಿ ಸ್ಥಾಪನೆ ಆಗ್ತದೆ. 2006ರಲ್ಲಿ ಶಾಸನಾತ್ಮಕ ಸ್ಥಾನಮಾನ ಪಡೀತದೆ. ಯಾವುದು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ 2006ರಲ್ಲಿ ಶಾಸನಾತ್ಮಕವಾದಂತಹ ಸ್ಥಾನಮಾನವನ್ನು ಪಡೆಯುತ್ತದೆ. ತಿದ್ದುಪಡಿ ಮಾಡಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಗೆ ತಿದ್ದುಪಡಿ ಮಾಡಿ ಇದು ಹುಲಿ ಗಣತಿ ಕಾರ್ಯ ಜವಾಬ್ದಾರಿಯನ್ನು ವಹಿಸಿದವರು ಯಾರಂದರೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರವು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಏನಿದೆಯಲ್ಲ ಅದು ಮತ್ತು ಭಾರತದ ವನ್ಯಜೀವಿ ಸಂಸ್ಥೆ ಹಾಗೂ ರಾಜ್ಯ ಅರಣ್ಯ ಇಲಾಖೆ ನಮ್ಮ ರಾಜ್ಯದ ಅರಣ್ಯ ಇಲಾಖೆ ಹಾಗೂ ಭಾರತದ ವನ್ಯಜೀವಿ ಸಂಸ್ಥೆ ಏನಿದೆ ಭಾರತದ ವನ್ಯಜೀವಿ ಸಂಸ್ಥೆ ಹಾಗೂ ರಾಜ್ಯ ಅರಣ್ಯ ಇಲಾಖೆ ಸಹಭಾಗಿತ್ವದಲ್ಲಿ ಇವೆರಡರ ಸಹಭಾಗಿತ್ವದಲ್ಲಿ ಗಣತಿ ಕಾರ್ಯವನ್ನು ಮಾಡಲಾಗಿದೆ. ಗಣತಿ ಕಾರ್ಯವನ್ನು ಹುಲಿ ಗಣತಿ ಕಾರ್ಯವನ್ನು ಮಾಡಲಾಗಿದೆ. ಎಂ ಸ್ಟ್ರಿಪ್ಸ್ ಎನ್ನುವ ಡಿಜಿಟಲ್ ಇದು ಏನಿದೆಯಲ್ಲ ಎಂ ಸ್ಟ್ರಿಪ್ಸ್ ಇದು ಡಿಜಿಟಲ್ ಡಿಜಿಟಲ್ ವ್ಯವಸ್ಥೆಯ ಮೂಲಕ ಹುಲಿ ಗಣತಿಯನ್ನು ಮಾಡಲಾಗಿದೆ. ಹುಲಿ ಗಣತಿಯ ಕಾರ್ಯ ಜವಾಬ್ದಾರಿಯನ್ನು ಹೊಂದಿದ್ದು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಮತ್ತು ಭಾರತದ ವನ್ಯಜೀವಿ ಏನಿದೆಯಲ್ಲ ಸಂಸ್ಥೆ ಮತ್ತು ಇದು ರಾಜ್ಯ ಅರಣ್ಯ ಇಲಾಖೆಯ ಸಹಭಾಗಿತ್ವದಲ್ಲಿ ಈ ಗಣತಿ ಕಾರ್ಯವನ್ನು ಆರಂಭ ಮಾಡಲಾಗಿದೆ. ಇದು ಎಂ ಸ್ಟ್ರಿಪ್ಸ್ ಎನ್ನುವ ಒಂದು ಡಿಜಿಟಲ್ ವ್ಯವಸ್ಥೆಯ ಮೂಲಕ ಹುಲಿ ಗಣತಿ ಕಾರ್ಯ ಜವಾಬ್ದಾರಿಯನ್ನು ಮಾಡಲಾಗಿದೆ. ಎಂ ಸ್ಟ್ರಿಪ್ಸ್ ಅಂದರೆ ಏನು ಮಾನಿಟರಿಂಗ್ ಸಿಸ್ಟಮ್ ಫಾರ್ ಟೈಗರ್ಸ್ ಇಂಟೆನ್ಸಿವ್ ಪ್ರೊಟೆಕ್ಷನ್ ಎಕಲಾಜಿಕಲ್ ಸ್ಟೇಟಸ್. ತಮಿಳುನಾಡಿನ ಮಧುಮಲೆಗೆ ಭೇಟಿ ನೀಡಿದ ಮೋದಿಯವರು 2023ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಏನು ಮಾಡ್ತಾರೆ 2023ರಲ್ಲಿ ಆಸ್ಕರ್ ವಿಜೇತ ಯಾರಂದರೆ ದಿ ಎಲಿಫೆಂಟ್ ವಿಸ್ಪರ್ ಸಾಕ್ಷ್ಯ ಚಿತ್ರದಲ್ಲಿ ಅಭಿನಯಿಸಿದ ಬೊಮ್ಮನ್ ಮತ್ತು ಬೆಳ್ಳಿ ದಂಪತಿಯವರು ಜೊತೆ ಸಮಾಲೋಚನೆಯನ್ನು ನಡೆಸಿ ಒಂದಷ್ಟು ಸಮಯವನ್ನು ಸಾಕಾನೆಗಳ ಜೊತೆ ಕಳೀತಾರೆ. ಇವರೇನಿದಾರಲ್ಲ ಪ್ರಧಾನಿ ನರೇಂದ್ರ ಮೋದಿಯವರು ಬೊಮ್ಮನ್ ಮತ್ತು ಬೆಳ್ಳಿ ಎಂಬ ದಂಪತಿಯ ಜೊತೆಗೆ ಸಮಾಲೋಚನೆ ನಡೆಸಿ ಒಂದಷ್ಟು ಸಮಯವನ್ನು ಈ ಸಾಕಾನೆಗಳ ಜೊತೆಗೆ ಕಳೀತಾರೆ. ಎಲ್ಲಿದೆ ಅದು ಸಾಕಾನೆಗಳ ತಾಣ ಅಂದರೆ ತೆಪ್ಪಕ್ಕಾಡು ಸಾಕಾನೆ ಶಿಬಿರ ಅಂತ. ಇದರಲ್ಲಿ ತಮಿಳುನಾಡಿನ ಮಧುಮಲೆ ಹುಲಿ ಸಂರಕ್ಷಿತ ಪ್ರದೇಶ ಇದು. ತಮಿಳುನಾಡಿನ ಹುಲಿ ಸಂರಕ್ಷಿತ ಪ್ರದೇಶದ ತೆಪ್ಪಕ್ಕಾಡು ಸಾಕಾನೆ ಶಿಬಿರಕ್ಕೆ ಭೇಟಿ ನೀಡ್ತಾರೆ ನರೇಂದ್ರ ಮೋದಿಯವರು. ಆ ಸಮಯದಲ್ಲಿ ದಿ ಎಲಿಫೆಂಟ್ ವಿಸ್ಪರ್ ಎನ್ನುವ ಸಾಕ್ಷ್ಯ ಚಿತ್ರದಲ್ಲಿ ಅಭಿನಯಿಸಿದಂತಹ ಯಾರಂದರೆ ಬೊಮ್ಮನ್ ಮತ್ತು ಬೆಳ್ಳಿ ಎಂಬ ದಂಪತಿ ಜೊತೆಗೆ ಸಮಾಲೋಚನೆಯನ್ನು ನಡೆಸಿ ಸಾಕಾನೆ ಜೊತೆಗೆ ಸಮಯವನ್ನು ಕಳೆದಂಥ ಕ್ಷಣ ಇದು. ಕಳೆದ 40 ವರ್ಷಗಳಿಂದ ತೆಪ್ಪಕ್ಕಾಡು ಸಾಕಾನೆ ಶಿಬಿರದಲ್ಲಿ ಗಿರಿಜನ ಸಮುದಾಯದ ಬೊಮ್ಮ ಅವರು ಕಾಡಾನೆ ಸಾಕುವ ಕಾಯಕವನ್ನು ಮಾಡುತ್ತಿದ್ದಾರೆ. ಬೊಮ್ಮನವರು ಕಳೆದ 40 ವರ್ಷಗಳಿಂದ ತೆಪ್ಪಕ್ಕಾಡ ಸಾಕಾನೆ ಶಿಬಿರದಲ್ಲಿ ಗಿರಿಜನ ಸಮುದಾಯದ ಬೊಮ್ಮ ಅವರು ಕಾಡಾನೆ ಸಾಕುವ ಕಾಯಕವನ್ನು ಮಾಡುತ್ತಿದ್ದಾರೆ. ಮಧುಮಲೆ ಇಂದ್ರ ಜಾನು ಸುಮಂಗಲ ಹೀಗೆ ಹಲವು ಆನೆಗಳಿಗೆ ಸಾಕಿ ಈಗ ಇವರು ರಘು ಎಂಬ ಆನೆಯನ್ನು ಇಲಾಖೆಗೆ ಒಪ್ಪಿಸಿದ್ದಾರೆ. ಇವರು ಯಾರು ಬೊಮ್ಮನ್ ಎಂಬುವ ದಂಪತಿಗಳು ಇವರು.
ನೆಕ್ಸ್ಟ್ ಹುಲಿಯ ಅಂತಾರಾಷ್ಟ್ರೀಯ ಹುಲಿಯ ದಿನ, ಅಂತಾರಾಷ್ಟ್ರೀಯ ಹುಲಿ ದಿನ ಜುಲೈ 29 ಅಂತಾರಾಷ್ಟ್ರೀಯ ಹುಲಿ ದಿನ ಅಂತ ಹೇಳಿ ಕರೀತಾರೆ. ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಮಹಾರಾಷ್ಟ್ರದ ತಡೋಬಾ ಹುಲಿ ಸಂರಕ್ಷಣಾ ತಾಣದ ಆತಿಥ್ಯದಲ್ಲಿ ಆಚರಿಸಲಾಗಿದೆ. ಮಹಾರಾಷ್ಟ್ರದ ತಡೋಬಾ ಹುಲಿ ಸಂರಕ್ಷಣಾ ತಾಣದ ಆತಿಥ್ಯದಲ್ಲಿ ಈ ಆಚರಿಸಲಾಗಿದೆ. ಯಾವುದನ್ನು? ಜುಲೈ 29, 2022 ಅಂತಾರಾಷ್ಟ್ರೀಯ ಹುಲಿ ದಿನವನ್ನು. ಈ ದಿನದಂದು ಜಾಗತಿಕವಾಗಿ ಹುಲಿಗಳ ಸಂರಕ್ಷಣದ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತದೆ. ಜುಲೈ 29 ಏನಿದೆಯಲ್ಲ ಅವತ್ತಿನ ದಿನದಂದು ಜಾಗತಿಕವಾಗಿ ಹುಲಿಗಳ ಸಂರಕ್ಷಣೆ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಗುವುದು. ಇದರ ಹಿನ್ನೆಲೆ ಏನೆಂದರೆ ಇದು 2010 ನವೆಂಬರ್ 21 24ರವರೆಗೆ 2010 ನವೆಂಬರ್ 21 24ರವರೆಗೆ ಏನಂತಂದರೆ ಸೆಂಟ್ ಪೀಟರ್ಸ್ಬರ್ಗ್ ಅನ್ನುವ ರಷ್ಯಾದ ಸೆಂಟ್ ಪೀಟರ್ಸ್ಬರ್ಗ್ನಲ್ಲಿ ಜಾಗತಿಕ ಹುಲಿ ಸಮಾವೇಶವನ್ನು ಜುಲೈ 29ರಂದು ಕೈಗೊಳ್ಳಲಾಗ್ತದೆ. ಅಂತಾರಾಷ್ಟ್ರೀಯ ಇದು ಜಾಗತಿಕವಾಗಿ ಹುಲಿ ಸಮಾವೇಶನ ಜುಲೈ 29ರಂದು ಆಚರಿಸಲು ನಿರ್ಧರಿಸಲಾಯಿತು. ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಯಾವಾಗ ಆಚರಿಸಲು ನಿರ್ಧರಿಸಲಾಯಿತು ಅಂದರೆ ಜುಲೈ 29 ಇದು ಎಲ್ಲಿ ಸೆಂಟ್ ಪೀಟರ್ಸ್ಬರ್ಗ್ನಲ್ಲಿ ರಷ್ಯಾದ ಸೆಂಟ್ ಪೀಟರ್ಸ್ಬರ್ಗ್ನಲ್ಲಿ ನಡೆದ ವಿಶ್ವ ಮೊಟ್ಟ ಮೊದಲ ಹುಲಿ ಜಾಗತಿಕ ಸಮಾವೇಶ ಟೈಗರ್ ಸಮಿಟ್ಸ್ದಲ್ಲಿ